ಕರೋಶಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ 13 ಶಾಲಾ ಕೊಠಡಿ ನಿರ್ಮಾಣಕ್ಕೆ 2.15 ಕೋಟಿ ರೂಪಾಯಿ ಮಂಜೂರು. ರಾಯಬಾಗ್ ವಿಧಾನಸಭೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿದ್ದು ಮಕ್ಕಳ ಭವಿಷ್ಯ ರೂಪಿಸುವ ಶಿಕ್ಷಣ ರಂಗವನ್ನು ಬಲಪಡಿಸುವುದು ನನ್ನ ಮೊದಲ ಆದ್ಯತೆಯಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಲೋಕೋಪಯೋಗಿ ಇಲಾಖೆಯ ನಬಾರ್ಡ್ ಯೋಜನೆಯಡಿ ಅತಿವೃಷ್ಟಿಯಿಂದ ಹಾನಿಯಾದ 13 ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ, ಮುಗುಳಿ, ಕುಂಟೋಳಿ, ಹತ್ತರ್ವಾಡ್, ತೋರನಹಳ್ಳಿ, ಖಜಗೌಡನಟ್ಟಿ, ಮಾಂಗ್ನೂರ್, ವಡ್ರಾಳ್ ಹೀಗೆ 13 ಕಡೆಗಳಲ್ಲಿ ಅತಿವೃಷ್ಟಿಯಿಂದ ಹಾನಿಯಾದ ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗೆ ರಾಜ್ಯ ಸರ್ಕಾರ 2.15 ಕೋಟಿ ರೂಪಾಯಿ ಮಂಜೂರು ನೀಡಿದೆ. ಆಯಾ ಗ್ರಾಮಸ್ಥರು ಮುಂದೆ ನಿಂತು ಗುಣಮಟ್ಟದ ಶಾಲಾ ಕೊಠಡಿ ನಿರ್ಮಾಣ ಮಾಡಿಕೊಳ್ಳಬೇಕು ಎಂದರು. ಮುಂಬರುವ ದಿನಗಳಲ್ಲಿ ಕರೋಶಿ ಹಾಗೂ ನಾಗರ್ಮುನ್ನೋಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ 13 ಹೊಸ ಅಂಗನವಾಡಿ ಕೇಂದ್ರ ಮಂಜೂರು ಮಾಡಲಾಗುತ್ತದೆ. ಮಕ್ಕಳ ಶಿಕ್ಷಣಕ್ಕೆ ಬೇಕಾದ ಎಲ್ಲಾ ಸೌಲಭ್ಯ ಒದಗಿಸುವ ಕೆಲಸ ಪ್ರಾಮಾಣಿಕ ಕೆಲಸ ಮಾಡಲಾಗುತ್ತದೆ ಎಂದರು. ಗ್ರಾಮದ ಆರಾಧ್ಯ ದೇವರಾದಂತಹ ಶ್ರೀ ಬಸವೇಶ್ವರ ದೇವರ ಪಾದಕ್ಕೆ ಹನಿಮಣಿದು ಹಾಗೂ ವಿದ್ಯಾದೇವತೆ ಆದಂತಹ ಸರಸ್ವತಿ ದೇವಕ ದೇವರಿಗೆ ತಲೆಬಾಗಿ ಇವತ್ತಿನ ದಿವಸ 13 ಶಾಲಾ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮ 2,15,00,000 ರೂಪಾಯಿ ಅನುದಾನ 18 ರೂಮ್ಗಳಿಗೆ ಇವತ್ತು ಎಲ್ಲರೂ ಗ್ರಾಮದಾಗ ಮಾಡೋದು ಬೇಡ ಅಂತೇಳಿ ಕೋವಿಡ್ ಇರೋದ್ರಿಂದ ಅದಕ್ಕೆ ಇಲ್ಲೇ ಮುಗುಳಿ ಗ್ರಾಮದಾಗ ಇಲ್ಲಿ 4 ರೂಮದ ಕೋಲೆಗಳು ಇರೋದ್ರಿಂದ ಇಲ್ಲೇ ಮಾಡೋಣ ಅಂತೇಳಿ ಅಂದ ಎಲ್ಲರೂ ಅಧಿಕಾರಿಗಳು ಹಿರಿಯರು ಮಾತಾಡ್ಕೊಂಡು ಒಂದು ಕಡೆ ಈಗ 18 ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮ ಇಲ್ಲಿ ನೆರವೇರಿಸಿದೆವು. ಅದಕ್ಕೆ ಅನುದಾನ 2,15,00,000 ರೂಪಾಯಿ. ಇನ್ನೂ ಬೆಳಕೂಡದು ಒಂದು ಟೆಂಡರ್ ಆಗಬೇಕು, ಅದಕ್ಕೆ 15,00,000 ರೂಪಾಯಿ ಅನುದಾನ ಐತಿ. ಇನ್ನೂ ಅದನ್ನೇನು ನಾವು ಇತರಾಗಿ ಸೇರಿಸಿಲ್ಲ. ಟೆಂಡರ್ ಆದ್ಬೇಕು, ಅದನ್ನಲ್ಲಿ ಬೆಳಕೂಡದ ಪೂಜೆ ಮಾಡ್ತೀವಿ. ಮತ್ತು ಈಗ 13 ನಮ್ಮ ನಾಗರಮೌಳಿ ಹೋಬಳಿ ಒಳಗೆ ಅಂಗನವಾಡಿಗೆ ಪ್ರತಿಯೊಂದು ಅಂಗನವಾಡಿ ಕಟ್ಟಡಕ್ಕೆ 17,00,000 ರೂಪಾಯಿ ಅನುದಾನದ ಅವು 13 ಕಟ್ಟ ಮಂಜೂರಾಗಿದಾವೆ. ಅವು ಈಗ ಟೆಂಡರು ಆಗಿದಾವೆ, ಆದರೆ ಇನ್ನೂ ವರ್ಕ್ ಆರ್ಡರ್ ಸಿಕ್ಕಿಲ್ಲ. ವರ್ಕ್ ಆರ್ಡರ್ ಸಿಕ್ಕೂಡಲೇ ಅವನು ಒಂದು ದಿವಸ ಒಂದು ಕಡೆ ಅವು 13 ಕಟ್ಟಡ ಭೂಮಿ ಪೂಜಾ ಕಾರ್ಯಕ್ರಮ ಇಟ್ಕೋತೇವೆ. ಅದಕ್ಕೆ ಈಗಾಗಲೇ ಒಂದು ಮುಗುಳಿ ಗ್ರಾಮದಿಂದ ಕರೋಶಿಗೆ ಕೂಡು ರಸ್ತೆ ಹಿರಿಯರೆಲ್ಲರೂ ಭಾಳ ದಿವಸದಿಂದ ಹೇಳಾಗ್ತಿರು, ಅದು ಹಿಂದೆ ನೀವ ಮಾಡಿಸಿದ್ರಿ ಅದಕ್ಕೆ ಕೆಟ್ಟೈತೆ ಅಂತೇಳಿ ಅದಕ್ಕೂ ಕೂಡ 80,00,000 ರೂಪಾಯಿ ಅನುದಾನ ಮಂಜೂರಾಗೈತಿ. ಅದನ್ನು ಎಸ್ಟಿಮೇಟ್ ಈಗ ಮಾಡಾಗ್ತಾರೋ ಟೆಂಡರ್ ಆದ ಕೂಡಲೇ ಅದನ್ನು ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸ್ತೇವೆ. ಮತ್ತು ಈ ಭಾಗಕ್ಕೆ ನಮ್ಮ ಸನ್ಮಾನ್ಯ ನೀರಾವರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಈಗಾಗಲೇ ನಮಗೆ 457 ಕೋಟಿ ರೂಪಾಯಿ ಅನುದಾನದೊಳಗೆ ಅದನ್ನು ಕರಗಾವ ಏತ ನೀರಾವರಿ ಮಂಜೂರಿ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಅದರೊಳಗೆ ಇದು ಮುಗುಳಿ ಗ್ರಾಮ ಬರ್ತೈತಿ. ಆದರೆ ಈ ಕಡೆ ಹನುಮಾನ ಏತ ನೀರಾವರಿ 8 ಗ್ರಾಮಗಳು ಅದಾವೆ. ಮಾಂಗನೂರು, ಹತ್ತರವಾಟ್, ಬಿದ್ರೋಳಿ, ತೋರ್ನಳ್ಳಿ, ಜೈನಾಪುರ್, ವಡ್ರಾಳ್, ಮಜಲಟ್ಟಿ, ಕಜಗುನಟ್ಟಿ ಅವು 8 ಊರು ಕೂಡಿ ಅದಕ್ಕೆ 354 ಕೋಟಿ ಅಂದಾಜು ಪತ್ರಿಕೆ ತಯಾರು ಮಾಡಲಿಕ್ಕೆ ಅದಕ್ಕೂ ಕೂಡ ಇವು ಸರ್ವೆ ಮಾಡಲಿಕ್ಕೆ ತಕ್ಷಣ ಸರ್ವೆ ಮಾಡಿ ಆದೇಶ ಕೊಟ್ಟಿದ್ದಾರೆ. ಈಗ 2,00,000 ರೂಪಾಯಿ ಸರ್ವೇದ ಅನುದಾನದ ಕೂಡ ಬಿಡುಗಡೆ ಮಾಡಿದರು. ಮುಂದೆ ನಮ್ಮ ರಾಯಬಾಗ್ ಭಾಗದಾಗ ಅಲ್ಲಿ ಬೆಂಡವಾಡ ಎತ್ತು ನೀರಾವರಿ ಅಂತೇಳಿ ಅಂದ ಅದಕ್ಕೆ 870 ಕೋಟಿ ಅಂದಾಜು ಅದನ್ನು ಮಂಜೂರು ಮಾಡಿ ಅದಕ್ಕೂ ಸರ್ವೆ ಮಾಡೋಕ್ಕೆ 2 ಕೋಟಿ ಅನುದಾನ ಬಿಡುಗಡೆ ಮಾಡಿದರು. ಇವು 3 ಯೋಜನೆ ನನ್ನ ಭಾಗದಾಗ ಇವು ಮುಗಿದು ಒಳಗೆ ಎಲ್ಲ ಸಂಪೂರ್ಣ ನಮ್ಮ ಈ ಭಾಗದ ಮಡ್ಡಿ ಭಾಗದ ಎಲ್ಲ ರೈತರಿಗೆ ಅನುಕೂಲ ಆಕೈತಿ. ಇವೆಲ್ಲ ಕೃಷ್ಣಾ ನದಿಯಿಂದ ಏತನವರವ್ರಿ ಇಟ್ಕೊಂಡರು. ಮತ್ತು ಈ ಘಟಪ್ರಭಾದಿಂದ ನದಿಯಿಂದ ಇವು 3 ಬಂದರು ತುಂಬಿಸಾಕೆ 18 ಕೋಟಿ ಮಂಜೂರು ಮಾಡಿದ್ದಾರೆ. ಯಾವುದಂದ್ರೆ ಬೆಂಬಲವಾಡ, ಬೆಳಕೂಡು ಮತ್ತು ನಾಗರಮುನ್ನೋಳಿ ಇವಕ್ಕೆ 18 ಕೋಟಿ ಅವಕ್ಕೂ ಕೂಡ ಅಂದಾಜು ಪತ್ರಿಕೆ ಆದೇಶ ಕೊಟ್ಟಿದ್ದಾರೆ. ಅದಕ್ಕೆ ನಾ ಈ ಸಲ ಏನೈತಿ ನಮ್ಮ ಸರ್ಕಾರ ಬಂದಿಲ್ಲ, ಪ್ರಾಮಾಣಿಕನ ಪ್ರಯತ್ನ ಮಾಡಿ ಈ ಮಡ್ಡಿ ಭಾಗಕ್ಕೆ ನೀರಾವರಿ ಯೋಜನೆ ತರುವಂಥ ಪ್ರಾಮಾಣಿಕನ ಪ್ರಯತ್ನವನ್ನು ಈ 3 ವರ್ಷ ಅವಧಿಯೊಳಗೆ ಮಾಡಿ ಮುಗಿಸ್ತೇನೆ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ. ಮಹೇಶ್ ಬಾತೆ ಮಾತನಾಡಿ, ಎಲ್ಲ ಮಕ್ಕಳು ಶಿಕ್ಷಣ ಪಡೆಯಬೇಕು ಎಂಬ ಸರ್ಕಾರದ ನಿರ್ಧಾರದಿಂದ ಸರ್ಕಾರ ಮೂಲಭೂತ ಸೌಕರ್ಯ ಒದಗಿಸುತ್ತಿದೆ. ಬಿಸಿಯೂಟ, ವಿದ್ಯಾರ್ಥಿ ವೇತನ, ಬಟ್ಟೆ, ಸೈಕಲ್ ಮುಂತಾದ ಯೋಜನೆ ಮಕ್ಕಳಿಗೆ ಸಿಗುತ್ತದೆ ಎಂದರು. ವೇದಿಕೆ ಮೇಲೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಬಾತೆ, ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡ್ವಾಡೆ, ನಿಂಗಪ್ಪ ಕುರುಬರ್, ಬಿಬಿ ಬೆಡ್ಕಿಹಾಳ್, ಕಲ್ಮೇಶ್ ರಾಚನ್ನವರ್, ರಾಜು ಹಿರೇಕೊಡಿ, ರಮೇಶ್ ಕಮತೆ, ಸಂತ್ರಾಮ್ ಪುಂಡ್ರುಕ್, ವಿಜಯ್ ಕೋಟಿವಾಲೆ, ಇರಗೌಡ ಪಾಟೀಲ್, ಎಐ ಕಾಕೋಳೆ ಮುಂತಾದವರು ಉಪಸ್ಥಿತ ಇದ್ದರು. ರಾಜು ಹರಗನ್ನವರ್ ಸ್ವಾಗತಿಸಿದರು.